ಸ್ಟೂಡೆಂಟ್ಸ್ ಫಸ್ಟ್ ಸೆಮಿಸ್ಟರ್ ಬಿಕಾಮ್ ಗೆ ಹೈಯರ್ ಪರ್ಚೇಸ್ ಸಿಸ್ಟಮ್ ಅಲ್ಲಿ ಒಂದು 14 ಮಾರ್ಕ್ಸ್ ಕ್ವೆಶ್ಚನ್ ಇದೆ ಅದನ್ನ ಫಸ್ಟ್ ಓದೋಣ ಪ್ರವೀಣ್ ಪರ್ಚೇಸ್ಡ್ ಎ ಪ್ಲಾನ್ ಕಾಸ್ಟಿಂಗ್ ರುಪೀಸ್ 40,000 ಆರ್ 1/4/2009 ಫ್ರಮ್ ರಾಜನ್ ಕಂಪನಿ ಲಿಮಿಟೆಡ್ ಅಂಡರ್ ಹೈಯರ್ ಪರ್ಚೇಸ್ ಸಿಸ್ಟಮ್ ದಿ ಟರ್ಮ್ಸ್ ಬೀಂಗ್ 10,000 ಡೌನ್ ಪೇಮೆಂಟ್ ದ ಬ್ಯಾಲೆನ್ಸ್ ಇನ್ 3 ಈಕ್ವಲ್ ಆನ್ಯುವಲ್ ಇನ್ಸ್ಟಾಲ್ಮೆಂಟ್ಸ್ ಟುಗೆದರ್ ವಿತ್ ಇಂಟ್ರೆಸ್ಟ್ 20% ಪರ್ ಆನಂ ಹೇಳ್ತಾರೆ ಹೌದಾ Outstanding cash price, depreciation 15% and a straight line method. Prepare necessary ledger accounts in the books of Praveen. Yar purchase madrodo, Mr. Praveen purchase madrodinda. Yalla books of accounts no kuda Praveen books alle madbekagutte. Till 31st March 2012 under asset accrual method. Nam irode idonde method. Okay na? Idippo helti. Iga now. ಅವನೇನ್ ಹೇಳ್ತಾ ಇದ್ದಾನೆ ಅಂದ್ರೆ ಕ್ಯಾಶ್ ಪ್ರೈಸ್ ಎಷ್ಟಂತಪ್ಪ ಅಂದ್ರೆ 40,000 ರೂಪಾಯಿ ಕರೆಕ್ಟಾ ಇದರಲ್ಲಿ ಡೌನ್ ಪೇಮೆಂಟ್ ಎಷ್ಟು ಮಾಡ್ತಾ ಇದ್ದಾನೆ ಅಂದ್ರೆ 10,000 ಮಾಡ್ತಾ ಇದ್ದಾನೆ ಇನ್ನ ಎಷ್ಟು ಉಳಿಯುತ್ತಪ್ಪ 30,000 ಉಳಿಯುತ್ತೆ ಇದನ್ನ ಮೂರು ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ತೀನಿ ಅಂತ ಹೇಳ್ತಿದ್ದೆ 30,000 ಡಿವೈಡೆಡ್ ಬೈ 3 ಮಾಡಿದ್ರೆ ಎಷ್ಟು ಬರುತ್ತೆ 10,000 ಬರುತ್ತೆ ಹಾಗಾದ್ರೆ ಈ 10,000 ರೂಪಾಯಿನಲ್ಲಿ ಇಂಟ್ರೆಸ್ಟ್ ಇದೆಯಾ ಇಲ್ವಾ ಇಂಟ್ರೆಸ್ಟ್ ಇದೆಯಾ ಇಲ್ವಾ ನಾನು 40,000 ರೂಪಾಯಿ ಕ್ಯಾಶ್ ಕೊಟ್ಟು ಕೊಂಡ್ರೆ 10,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ಯಾ ಗಾಡಿ ತಗೊಂಡಿದ್ಯಾ ಅಸೆಟ್ ತಗೊಂಡಿದ್ಯಾ ಇನ್ನು 30,000 ಕೊಡಬೇಕು ಅದನ್ನ ಮೂರು ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ತೀನಿ ಅಂತ ಒಪ್ಪಿಕೊಂಡಿದ್ಯಾ ಒಂದೊಂದು ಇನ್ಸ್ಟಾಲ್ಮೆಂಟ್ ಅಲ್ಲಿ ಎಷ್ಟು ಕೊಡಬೇಕಾಗುತ್ತೆ ಹಾಗಾದ್ರೆ ನೀನು 10,000 ಕೊಟ್ರೆ ಮೂರು ಇನ್ಸ್ಟಾಲ್ಮೆಂಟ್ ಅಲ್ಲಿ 30 ಡೌನ್ ಪೇಮೆಂಟ್ 10 40 ಕೊಟ್ಟಂಗಾಯ್ತು ಹಾಗಾದ್ರೆ ಈ 10,000 ಬಡ್ಡಿ ಇದೆಯಾ ಬಡ್ಡಿ ಇಲ್ಲ ಜೋರಾಗಿ ಹೇಳಬೇಕು ಇದೆಯಾ ಇಲ್ಲ ಸರ್ ಬಡ್ಡಿ ಇಲ್ಲ ಹಾಗಾದ್ರೆ ನಾವು ಬಡ್ಡಿ ಇಂಟ್ರೆಸ್ಟ್ ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಅದಕ್ಕೆ ಫಸ್ಟ್ ಅಡ್ಜಸ್ಟ್ಮೆಂಟ್ ಅಥವಾ ಕ್ಯಾಲ್ಕುಲೇಷನ್ ಪಾರ್ಟ್ ಅಲ್ಲಿ ಫಸ್ಟ್ ಕ್ಯಾಶ್ ಪ್ರೈಸ್ ಎಷ್ಟು 40,000 ಇದರಲ್ಲಿ ಡೌನ್ ಪೇಮೆಂಟ್ ಎಷ್ಟು 10,000 ಇನ್ನೆಷ್ಟು ಉಳಿಯುತ್ತೆ 30,000 ಉಳಿಯುತ್ತೆ ಅಲ್ಲಿಗೆ ಫಸ್ಟ್ ಇಯರ್ ನಿಮಗೆ ಎಷ್ಟು ಸಾಲ ಕೊಟ್ಟಂಗ ಆಯ್ತಪ್ಪ 30,000 30,000 ಸಾಲ ಕೊಟ್ಟಂಗ ಆಯ್ತು ಅದರ ಮೇಲೆ ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟ್ ಆಗ್ತಾರಂತೆ 30% ಸರ್ 30% ಆಗ್ತಾರೆ ಹಾಗಾದ್ರೆ 30,000 ಮೇಲೆ 20% ಇಂಟ್ರೆಸ್ಟ್ ಆಗ್ತಾರೆ ಎಷ್ಟು ಬರುತ್ತಪ್ಪ 6,000 ಇಂಟ್ರೆಸ್ಟ್ ಬರುತ್ತೆ ಕರೆಕ್ಟಾ ಹಾಗಾದ್ರೆ ಒಟ್ಟು ಎಷ್ಟಾಯ್ತಪ್ಪ 36,000 ರೂಪಾಯಿ ಆಯ್ತು ಈಗ ಇದಕ್ಕೆ ಫಸ್ಟ್ ಇನ್ಸ್ಟಾಲ್ಮೆಂಟ್ 10,000 ರೂಪಾಯಿ ಅಸಲು ಪ್ಲಸ್ 6,000 ರೂಪಾಯಿ ಬಡ್ಡಿ ಓಕೆನಾ ಎರಡು ಸೇರಿಸಿ ಎಷ್ಟು ಕೊಡಬೇಕಾಗುತ್ತೆ 16,000 ರೂಪಾಯಿ ಕೊಡಬೇಕಾಗುತ್ತೆ ಕರೆಕ್ಟಾ ಕೊಟ್ಬಿಟ್ರೆ ಮೊದಲನೇ ವರ್ಷ ಕಂಪ್ಲೀಟ್ ಆದಂಗೆ ಆಗುತ್ತೆ ಅಲ್ಲಿಗೆ ಎರಡನೇ ವರ್ಷಕ್ಕೆ ಒಟ್ಟು ನೀನ್ ಎಷ್ಟು ಕೊಡ್ಬೇಕು ದುಡ್ಡು ಇನ್ನ 20,000 ಕೊಡ್ಬೇಕು ಕರೆಕ್ಟಾ ಮತ್ತೆ ಇದಕ್ಕೆ ನಿನಗೆ ಯಾರು ಸೇಲ್ ಮಾಡಿದ್ದಾರೆ ಅವರು ಏನ್ ಕ್ಯಾಲ್ಕುಲೇಟ್ ಮಾಡ್ತಾರೆ ಇಂಟ್ರೆಸ್ಟ್ ಆಗ್ತಾರೆ ಎಷ್ಟು ಪರ್ಸೆಂಟ್ ಆಗ್ತಾರಂತೆ 20% ಆಗ್ತಾರೆ ಒಟ್ಟು ಬಡ್ಡಿ ಎಷ್ಟಾಯ್ತು 4,000 ಆಯ್ತು ಹಾಗಾದ್ರೆ ಒಟ್ಟು ಎಷ್ಟು ಕೊಡ್ಬೇಕು ಎರಡನೇ ವರ್ಷ ನೀನು ಆದ್ರೆ ಎಷ್ಟು ಕೊಡ್ತೀನಿ ಅಂತ ಒಪ್ಕೊಂಡಿದ್ಯಾ ಪ್ಲಸ್ ಏನು ಇಂಟ್ರೆಸ್ಟ್ 10,000 ಪ್ಲಸ್ 4,000 ಒಟ್ಟು 14,000 ಬಡ್ಡಿ 14,000 ಇನ್ಸ್ಟಾಲ್ಮೆಂಟ್ ಕೊಡಬೇಕು ಅಲ್ಲಿಗೆ ಮೂರನೇ ವರ್ಷಕ್ಕೆ ಎಷ್ಟಪ್ಪ ಉಳ್ಕೊಳ್ತೀನ ಇದಕ್ಕೆ ಮೂರನೇ ವರ್ಷ ಮತ್ತೆ ಇಂಟ್ರೆಸ್ಟ್ ಅನ್ನ ಆಗ್ತಾನೆ ಎಷ್ಟಾಗ್ತಾನೆ 10,000 ಮೇಲೆ 20% 2,000 ರೂಪಾಯಿ ಬಡ್ಡಿ ಆಗ್ತಾನೆ ಕರೆಕ್ಟಾ ಅಲ್ಲಿಗೆ ಒಟ್ಟು ಎಷ್ಟು ಕೊಡ್ಬೇಕು ನೀನು 12,000 ಎಷ್ಟು ಕೊಡ್ತೀನಿ ಅಂತ ಒಪ್ಕೊಂಡಿದ್ಯಾ 10,000 ಕೊಡ್ತೀನಿ ಅಂತ ಒಪ್ಕೊಂಡಿದ್ಯಾ ಅಸಲ್ಗೆ ಬಡ್ಡಿ ಎಷ್ಟಾಯ್ತು 2,000 ಒಟ್ಟು ಎಷ್ಟಾಯ್ತು 12,000 ಅಲ್ಲಿಗೆ ಮೂರನೇ ವರ್ಷ ಕೊನೆಯಲ್ಲಿ ಏನು ಬಾಕಿ ಉಳಿದಿಲ್ಲ ಕರೆಕ್ಟಾ ಹಾಗಾದ್ರೆ ಮೊದಲನೇ ವರ್ಷ ಬಡ್ಡಿ 12,000 6,000 ಎರಡನೇ ವರ್ಷ 4,000 ಮೂರನೇ ವರ್ಷ 2,000 ರೂಪಾಯಿ ಬಡ್ಡಿ ಆಯ್ತು ಕರೆಕ್ಟ್ ಏನಪ್ಪ ಈಗ ಅವನೇನ್ ಕೇಳಿದಾನೆ ಅಂದ್ರೆ ಡಿಪ್ರಿಸಿಯೇಷನ್ 15% ಕೂಡಿ
ಸ್ಟ್ರೈಟ್ ಲೈನ್ ಮೆಥಡ್ ಅಲ್ಲಿ ಅಂತ ಹೇಳ್ತಾರೆ ಸ್ಟ್ರೈಟ್ ಲೈನ್ ಮೆಥಡ್ ಅಂದ್ರೆ ಏನು ಹೆಂಗ್ ಮಾಡೋದು ತೋರಿಸ್ಕೊಡ್ತೀನಿ ಫಸ್ಟ್ ಕ್ಯಾಶ್ ಪ್ರೈಸ್ ಎಷ್ಟಪ್ಪ ಅಸೆಟ್ಸ್ 40,000 ಇದಕ್ಕೆ 15% ಡಿಪ್ರಿಸಿಯೇಷನ್ ಆಗ್ತಿತ್ತು ಕರೆಕ್ಟಾ ಎಷ್ಟು ಬರುತ್ತೆ 6000 ರೂಪಾಯಿ ಬರುತ್ತೆ ಕರೆಕ್ಟಾ ಅಲ್ಲಿಗೆ ನೀ 40,000 ರೂಪಾಯಿದು ಜನವರಿ 2009 ರಲ್ಲಿ ಪರ್ಚೇಸ್ ಮಾಡಿದ್ರೆ ಅಥವಾ 1st ಏಪ್ರಿಲ್ ನಲ್ಲಿ ಪರ್ಚೇಸ್ ಮಾಡಿದ್ರೆ ಒಂದು ವರ್ಷಕ್ಕೆ ಆ ಅಸೆಟ್ ದು ವ್ಯಾಲ್ಯೂ ಎಷ್ಟು ಕಡಿಮೆ ಆಗುತ್ತೆ 6000 ರೂಪಾಯಿ ಕಡಿಮೆ ಆಗುತ್ತೆ ಅಲ್ಲಿಗೆ ಇನ್ನೆಷ್ಟು ಉಳ್ಕೊಳ್ಳುತ್ತೆ 34,000 ಉಳ್ಕೊಳ್ಳುತ್ತೆ ಕರೆಕ್ಟಾ ಮತ್ತೆ ಎರಡನೇ ವರ್ಷ ಯೂಸ್ ಮಾಡ್ತೀಯ ಮತ್ತೆ ಏನು ಪ್ರೊವೈಡ್ ಮಾಡ್ತೀವಿ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಯಾವ ಎರಡನೇ ಮೇಲೆ ಮಾಡ್ತೀವಿ 34,000 ಮೇಲೆ ಮಾಡ್ತೀವಾ 40,000 ಮೇಲೆ ಮಾಡ್ತೀವಾ ಅದನ್ನೇ ಸ್ಟ್ರೈಟ್ ಲೈನ್ ಮೆಥಡ್ ಅಂತ ಹೇಳ್ತೀವಿ ಸ್ಟ್ರೈಟ್ ಲೈನ್ ಮೆಥಡ್ ಅಲ್ಲಿ ಪ್ರತಿ ವರ್ಷ 40,000 ಮೇಲೇನೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅರ್ಥ ಆಯ್ತಾ ಅಂದ್ರೆ 40,000 ಮೇಲೆ 15% ಎಷ್ಟು ಬಂತು 6000 ಅನ್ನೇ ಆಗ್ತೀವಿ ಅಲ್ಲಿಗೆ ಇನ್ನೆಷ್ಟು ಇರುತ್ತೆ 28,000 ಇರುತ್ತೆ ಮತ್ತೆ ಮೂರನೇ ವರ್ಷ ಯೂಸ್ ಮಾಡ್ತೀಯಾ ಕರೆಕ್ಟಾ 15% ಡಿಪ್ರಿಸಿಯೇಷನ್ ಎಷ್ಟು ಬರುತ್ತೆ ಮತ್ತೆ 40,000 ಮೇಲೆ ಆಗ್ತೀಯಾ ಅರ್ಥ ಆಗ್ತಿದ್ಯಾ ಅಲ್ಲಿ ಇನ್ನೆಷ್ಟು ಉಳಿಯುತ್ತೆ ಸೋ ಮೂರನೇ ವರ್ಷ ನೀ ತಗೊಂಡಿರ್ತಕ್ಕಂತ ಅಸೆಟ್ ಬೆಲೆ ಎಷ್ಟಾಗಿರುತ್ತೆ 22,000 ರೂಪಾಯಿ ಆಗುತ್ತೆ ನೀನು ಏನಾದರೂ ಮಾರೋ ಹಾಕಿದ್ರೆ 22,000 ರೂಪಾಯಿಗಿಂತಲೂ ಜಾಸ್ತಿ ಮಾರಿದ್ರೆ ಲಾಭ ಬರುತ್ತೆ ಅದಕ್ಕಿಂತಲೂ ಕಡಿಮೆ ಮಾರಿದ್ರೆ ಲಾಸ್ ಆಗುತ್ತೆ ಅರ್ಥ ಆಯ್ತಾ ಈಗ ಇದು ಬೇಸಿಕ್ ನಾವು ಮಾಡಲೇಬೇಕಾಗಿರ್ತಕ್ಕಂತದ್ದು ಈಗ ಅವನು ಏನು ಹೇಳಿದಾನೆ ಅಂದ್ರೆ ಇನ್ ದ ಬುಕ್ಸ್ ಆಫ್ ಪ್ರವೀಣ್ ಯಾರು ಪರ್ಚೇಸ್ ಮಾಡಿದ್ರೆ ನೆಸೆಸರಿ ಲೆಡ್ಜರ್ ಅಕೌಂಟ್ಸ್ ನ ಪ್ರಿಪೇರ್ ಮಾಡಿ ಅಂತ ಹೇಳಿದ್ದಾರೆ ಕರೆಕ್ಟಾ ಈಗ ಲೆಡ್ಜರ್ ಅಕೌಂಟ್ಸ್ ಮಾಡಬೇಕು ಅಂದ್ರೆ ನಾವು ಫಸ್ಟ್ ಅಸೆಟ್ ಅಕೌಂಟ್ ಅನ್ನು ಪ್ರಿಪೇರ್ ಮಾಡಿ ಏನ್ ಅಕೌಂಟ್ ಅದು ಅಸೆಟ್ ಅಕೌಂಟ್ ಅಸೆಟ್ ಅಕೌಂಟ್ ಹೆಂಗಿರುತ್ತೆ ಅಂದ್ರೆ ನೋಡಿ ಹೆಂಗಿರುತ್ತೆ ಅಸೆಟ್ ಅಕೌಂಟ್ ಇದು ಅಮೌಂಟ್ ಇದು ಡೇಟ್ ಪರ್ಟಿಕ್ಯುಲರ್ಸ್ ಓಕೆನಾ ಆಗ್ಬೋದಾ ಈಗ ಇದು ಡೇಟ್ ಇದು ಪರ್ಟಿಕ್ಯುಲರ್ಸ್ ಇದು ಅಮೌಂಟ್ ಇದು ಡೇಟ್ ಪರ್ಟಿಕ್ಯುಲರ್ಸ್ ಅಮೌಂಟ್ ಇದು ಕ್ರೆಡಿಟ್ ಇದು ಡೆಬಿಟ್ ಒಂದು ನಿಮಿಷ ಓಕೆ ಈಗ ಅಸೆಟ್ ಅಕೌಂಟ್ ಮಾಡಬೇಕಾದ್ರೆ ನಾನು ಹೇಳಿದ್ದೀನಿ ಯಾವ ಡೇಟ್ ಅಲ್ಲಿ ಪರ್ಚೇಸ್ ಮಾಡಿರೋದು 2009 ಅಲ್ಲಿ ಅಂತ ಹೇಳ್ತಾರೆ ಕರೆಕ್ಟಾ 2009 ಅಲ್ಲಿ ಕರೆಕ್ಟಾ ನೀನು 40,000 ರೂಪಾಯಿಗೆ ಕೊಟ್ಟಿರೋದು ಎಷ್ಟಪ್ಪ ಫಸ್ಟ್ 10,000 ರೂಪಾಯಿ ಅಷ್ಟೇ ಕೊಟ್ಟಿರೋದು ಹಾಗಾದ್ರೆ ಟೂ ಬ್ಯಾಂಕ್ ಅಕೌಂಟ್ ಇದು ಏನ್ ಕೊಟ್ಟಿರೋದು ಡೌನ್ ಪೇಮೆಂಟ್ ಕೊಟ್ಟಿದ್ಯ ಎಷ್ಟು ಕೊಟ್ಟಿದ್ಯಪ್ಪ 10,000 ರೂಪಾಯಿ ಕೊಟ್ಟಿದ್ಯ ಕರೆಕ್ಟಾ ಮೊದಲನೇ ವರ್ಷ ಕೊನೆಯಲ್ಲಿ ಮತ್ತೆ ಅಸಲ್ಗೆ ಅಂತ ಹೇಳಿ ಹೈಯರ್ ವೆಂಡರ್ಗೆ ಅಂದ್ರೆ ಯಾರು ನಿನಗೆ ಮಾರಿರ್ತಾರಲ್ವ ಅವ್ರಿಗೆ ಎಷ್ಟು ಕೊಡ್ತೀನಿ ಅಂತ ಒಪ್ಕೊಂಡಿರೋದು ನೀನು ಅಸಲ್ಗೆ ಎಷ್ಟು ಕೊಡ್ತೀನಿ ಅಂತ ಒಪ್ಕೊಂಡಿರೋದು 10,000 ಕೊಡ್ತೀನಿ ಅಂತ ಒಪ್ಕೊಂಡಿರೋದು ಹಾಗಾದ್ರೆ ಆ 10,000 ರೂಪಾಯಿ ಕೊಡ್ತೀನಿ ಅಂತ ಒಪ್ಕೊಂಡಿದ್ರೆ ಒಟ್ಟು ಮೊದಲನೇ ವರ್ಷ ನೀನು ಎಷ್ಟು ಕೊಟ್ಟಂಗಾಯ್ತಪ್ಪ 20,000 ಕೊಟ್ಟಂಗಾಯ್ತು ಕರೆಕ್ಟಾ ಕರೆಕ್ಟೇನಾ ನಿದ್ದೆ ಬರ್ತಾ ಇದೆಯಾ ಅವಾಗಿಂದ ಆಕರಿಸ್ತಾನೆ ಇದ್ದಪ್ಪ ನನಗೆ ಆಕರಿಸಿದ್ರೆ ಪಾಠ ಮಾಡಕ್ಕೆ ಆಗಲ್ಲ ಓಕೆನಾ 10,000 ರೂಪಾಯಿ ಡೌನ್ ಪೇಮೆಂಟ್ ಅಲ್ಲಿ ಕೊಟ್ಟಿದ್ದೀವಿ 10,000 ರೂಪಾಯಿ ಏನ್ ಕೊಟ್ಟಿದ್ದೀವಿ ಫಸ್ಟ್ ವರ್ಷದ್ದು ಅಸಲ್ಗೆ ಅಂತ ಇನ್ಸ್ಟಾಲ್ಮೆಂಟ್ ಅಲ್ಲಿ ಅಸಲ್ಗೆ ಅಂತ 10,000 ಕೊಟ್ಟಿದ್ದೀವಿ ಒಟ್ಟು ಎಷ್ಟು ಕೊಟ್ಟಂಗಾಯ್ತು ಗಾಡಿ ಯೂಸ್ ಮಾಡಿದ್ಯಾ ಇಲ್ವಾ ಕೊಟ್ಟಿರೋದನ್ನ ಅಸೆಟ್ ಯೂಸ್ ಮಾಡಿದ್ಯಾ ಮಾಡಿದ್ರೆ ಅದ್ರ ಬೆಲೆ ಎಷ್ಟು ಕಡಿಮೆ ಆಗಿದೆ 6,000 ರೂಪಾಯಿ ಕಡಿಮೆ ಆಗಿದೆ ಅದನ್ನೇನಂತ ಹೇಳ್ತೀವಿ ಏನಂತ ಹೇಳ್ತೀವಿ ಡಿಪ್ರಿಸಿಯೇಷನ್ ಅಂತ ಹೇಳ್ತೀವಿ ಕರೆಕ್ಟಾ ಅಲ್ಲಿಗೆ 6,000 ರೂಪಾಯಿ ಅಷ್ಟು ಯೂಸ್ ಮಾಡಿದ್ಯಾ ಕೊಟ್ಟಿರೋದೆಷ್ಟು 20,000 ಯೂಸ್ ಮಾಡಿರೋದೆಷ್ಟು 6,000 ಅಲ್ಲಿಗೆ ಇನ್ನ ನೀನು ಇನ್ನೆಷ್ಟು ಉಳಿಯುತ್ತೆ ನಿನ್ಗೆ 14,000 ರೂಪಾಯಿ ಉಳಿಯುತ್ತೆ ಸೇ ಒಂದು ಎಕ್ಸಾಂಪಲ್ ಒಂದು ಗಾಡಿ ತಗೋತೀಯ 40,000 ರೂಪಾಯಿ 10,000 ರೂಪಾಯಿ ಡೌನ್ ಪೇಮೆಂಟ್ ಕಟ್ಟಿದ್ಯ ಮೊದಲನೇ ವರ್ಷ 10,000 ರೂಪಾಯಿ ಕಟ್ಟಿದ್ಯಾ ಒಟ್ಟು ನಿನ್ಗೆ ಸೇಲ್ ಮಾಡಿದವ್ಗೆ ಎಷ್ಟು ಕೊಟ್ಟಂಗಾಯ್ತಪ್ಪ
20,000 ಕೊಟ್ಟಿದ್ದೀಯಾ ಕರೆಕ್ಟಾ ಗಾಡಿ ಯೂಸ್ ಮಾಡಿದೆ 6000 ರೂಪಾಯಿ ಡಿಪ್ರಿಸಿಯೇಷನ್ ಅದರ ಬೆಲೆ ಕಡಿಮೆ ಆಯ್ತು ಅದರ ಬೆಲೆ ಎಷ್ಟಿರುತ್ತೆ ಸಪೋಸ್ ನಿಮಗೆ ಇನ್ಸ್ಟಾಲ್ಮೆಂಟ್ ಮುಂದೆ ಕಟ್ಟಕ ಆಗಲ್ಲ ಅಂದ್ರೆ ನೀವು ಬೇರೆವರಿಗೆ ಮಾರಬೇಕಂದ್ರೆ ನೋಡಪ್ಪ ಇನ್ನು ಎರಡು ಇನ್ಸ್ಟಾಲ್ಮೆಂಟ್ ಇದೆ ನೀನು ಕಟ್ಕೋ ನಾನು ಆಲ್ರೆಡಿ 20,000 ಕಟ್ಟಿದ್ದೀನಿ ಅಂತ ಹೇಳ್ತೀಯ ನಾನು 20 ಕೊಟ್ಬಿಡು ಅಂತ ಹೇಳಿದ್ರೆ ಅವನು ಕೊಟ್ಬಿಡ್ತಾನ ಯಾಕೆ ಒಂದು ವರ್ಷ ಯೂಸ್ ಮಾಡಿದೆ ಗುರು ಅಂತ ಹೇಳ್ತಾನೆ ಆ ಒಂದು ವರ್ಷ ಯೂಸ್ ಮಾಡಿದಕ್ಕೆ 6000 ರೂಪಾಯಿ ಡಿಪ್ರಿಸಿಯೇಷನ್ ಅಂತ 14 ಕೊಡಬೇಕಾದ್ರೆ ತಗೋತೀನಿ ಅಂತ ಹೇಳ್ತಾರೆ ಹೌದಾ ಇಲ್ವಾ ಸೋ ಹಾಗಾದ್ರೆ ಇದು ಇನ್ನು ಉಳಿದಿರತಕ್ಕಂತ ಬ್ಯಾಲೆನ್ಸ್ ಅಸೆಟ್ ವ್ಯಾಲ್ಯೂ ಇದನ್ನ ಕ್ಯಾರಿ ಡೌನ್ ಮಾಡಿ ಎರಡನೇ ವರ್ಷಕ್ಕೆ ಓಕೆನಾ ಬ್ರಾಡ್ ಡೌನ್ ಮಾಡ್ತೀವಿ ಎಷ್ಟು 14,000 ಓಕೆನಾ ಮತ್ತೆ 2010 ರಲ್ಲಿ ಮತ್ತೆ ಅಸಲಿಗೆ ಅಂತ ಎಷ್ಟಪ್ಪ ಕಟ್ತೀಯಾ 10,000 ಕಟ್ತೀಯಾ ತಾನೆ ಅಲ್ಲಿ ಎರಡನೇ ವರ್ಷ ನೀನು ಎಷ್ಟು ಕಟ್ಟಿದಂಗ ಆಯ್ತು 24,000 ಕಟ್ಟಿದಂಗ ಆಯ್ತು ಮತ್ತೆ ಎರಡನೇ ವರ್ಷ ಯೂಸ್ ಮಾಡ್ತೀಯಾ ಮತ್ತೆ ಡಿಪ್ರಿಸಿಯೇಷನ್ ಎಷ್ಟು ಆಗುತ್ತೆ 6,000 ಮತ್ತೆ ಆಗುತ್ತೆ ಹಾಗಾದ್ರೆ ಮತ್ತೆ ಡಿಪ್ರಿಸಿಯೇಷನ್ 6,000 ರೂಪಾಯಿ ಆಗುತ್ತೆ ಅಲ್ಲಿ 24 ಕೊಟ್ಟಿದ್ದೆ ನೀನು ಕರೆಕ್ಟ್ ಏನಪ್ಪ 6 ಕಡಿಮೆ ಆಯ್ತು ಇನ್ನ ಎಷ್ಟು ಇರುತ್ತೆ 18,000 ಅದರ ಬೆಲೆ ಅರ್ಥ ಆಯ್ತಾ ಇದನ್ನ ಮೂರನೇ ವರ್ಷಕ್ಕೆ ಹಾಕೋಂತೀಯ 2011 ಗೆ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 18,000 ಆಗುತ್ತೆ ಮತ್ತೆ ಮೂರನೇ ವರ್ಷ ಎಷ್ಟಪ್ಪ ಕಟ್ಟಬೇಕು ಅಸಲಿಗೆ ಕರೆಕ್ಟಾ ಕಟ್ತ್ಯಾ ಎಷ್ಟು ಕಟ್ಟಿದಂಗ ಆಯ್ತು 28 ಕಟ್ಟಿದಂಗ ಆಯ್ತು ಇನ್ನ ಮತ್ತೆ ಮೂರನೇ ವರ್ಷ ಯೂಸ್ ಮಾಡಿದ್ರೆ ಡಿಪ್ರಿಸಿಯೇಷನ್ ಎಷ್ಟು ಆಗುತ್ತೆ 6,000 ಆಗುತ್ತೆ ಅಲ್ಲಿಗೆ ಅದರ ಬೆಲೆ ಎಷ್ಟು ಇರುತ್ತೆ 22,000 ಆಗುತ್ತೆ ಕರೆಕ್ಟಾ ಇದನ್ನ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಹೇಳ್ತೀವಿ ನೋಡಿ ಈ ಬೆಲೆ ಎರಡು ಒಂದೇ ಇದೆಯಾ ಅಲ್ಲಿ ನಾವು ಮಾಡಿರೋದು ಸರಿಯಾಗಿ ಇದೆ ಸರಿಯಾಗಿ ಇದೆ ಅರ್ಥ ಆಯ್ತಾ ಈಗ ಅಸೆಟ್ ಅಕೌಂಟ್ ಆಗಿದ ತಕ್ಷಣ ಇನ್ನೊಂದು ಅಕೌಂಟ್ ಓಪನ್ ಮಾಡಬೇಕು ಅಂತ ಹೇಳಿದ್ವಿ ಯಾವುದು ಡಿಪ್ರಿಸಿಯೇಷನ್ ಅಕೌಂಟ್ ಅದನ್ನ ಮಾಡ್ಬಿಡೋಣ ಡಿಪ್ರಿಸಿಯೇಷನ್ ಅಕೌಂಟ್ ಸೇಮ್ ಟು ಸೇಮ್ ಹಂಗೆ ಹಾಕೊಳ್ಳಿ ಓಕೆನಾ ಈಗ ನೋಡಿ ಇದು ಡೇಟ್ ಪರ್ಟಿಕ್ಯುಲರ್ಸ್ ಅಮೌಂಟ್ ಡೇಟ್ ಪರ್ಟಿಕ್ಯುಲರ್ಸ್ ಅಮೌಂಟ್ ಡಿಪ್ರಿಸಿಯೇಷನ್ ಅಸೆಟ್ ಅಕೌಂಟ್ ಇದೆ ಆ ಸೈಡ್ ಅಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಇಲ್ಲಿ ಡೆಬಿಟ್ ಸೈಡ್ ಅಲ್ಲಿ 2009 ಅಂತ ಹಾಕಿ ಟು ಅಸೆಟ್ ಅಕೌಂಟ್ ಎಷ್ಟಪ್ಪ ಆಗಿದೆ 6,000 ರೂಪಾಯಿ ಆಗಿದೆ ಡಿಪ್ರಿಸಿಯೇಷನ್ ಆದ್ರೆ ನಿಮ್ಗೆ ಲಾಭನ ನಷ್ಟನ ಅಸೆಟ್ ಬೆಲೆ ಕಡಿಮೆ ಆದ್ರೆ ನಿಮ್ಗೆ ಲಾಭನ ನಷ್ಟನ ಲಾಭನ ಲಾಸ್ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಲ್ಲಿಗೆ ಮೊದಲನೇ ವರ್ಷದ್ದು ಮುಗಿಯಿತು ಕ್ಲಿಯರಾ 2010 ಮತ್ತೆ ಡಿಪ್ರಿಸಿಯೇಷನ್ ಆಗಿದೆ ಎಷ್ಟಾಗಿದೆ ಮತ್ತೆ ಲಾಸ್ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ 6,000 ಕರೆಕ್ಟಾ ಮತ್ತೆ ಮೂರನೇ ವರ್ಷ ಏನಾಗಿದೆ ಡಿಪ್ರಿಸಿಯೇಷನ್ ಆಗಿದೆ ಕರೆಕ್ಟಾ 6,000 ಮತ್ತೆ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ 6,000 ಕರೆಕ್ಟಾ ಅಲ್ಲಿಗೆ 6,000 ಸರಿ ಹೋಯ್ತು ಅಕೌಂಟ್ ಸರಿ ಇದು ಏನಿದು ಅಸೆಟ್ ಅಕೌಂಟ್ ಮತ್ತೆ ಡಿಪ್ರಿಸಿಯೇಷನ್ ಅಕೌಂಟ್ ಮಾಡಿ ಅರ್ಥ ಆಯ್ತಪ್ಪ ಆಯ್ತಾ ಇಲ್ರೋ ಸರ್ ಇದು ಬಿಟ್ಟು ಇನ್ನು ಎರಡು ಅಕೌಂಟ್ ಏನೋ ಮಾಡಬೇಕು ಅಂದ್ರೆ ಯಾವ್ದದು ಅದನ್ನೇ ಹೈಯರ್ ವೆಂಡರ್ ಅಕೌಂಟ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಹೈಯರ್ ವೆಂಡರ್ ಅಕೌಂಟ್ ಅಂದ್ರೆ ನಮಗೆ ಯಾರು ಮಾರಿದಾರಲ್ವಾ ಅವ್ರ ಅಕೌಂಟ್ ಓಕೆನಾ ಇದನ್ನ ಚಿಕ್ಕದಾಗಿ ತೋರಿಸ್ತೀನಿ ಚೊಕ್ಕುವ ಕಲ್ತುಕೊಳ್ಳಿ ಓಕೆನಾ ಹೈಯರ್ ವೆಂಡರ್ ಅಕೌಂಟ್ ಮಾಡೋದು ತುಂಬಾ 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 ಈಸಿ ಹೆಂಗ್ ಸರ್ ಅಂದ್ರೆ ವೆರಿ ಸಿಂಪಲ್ ಹೇಳ್ತೀನಿ ನೋಡು ನೋಡಿ ಎಲ್ಲಾದ್ರೂ ಇಲ್ಲ ಹೈಯರ್ ವೆಂಡರ್ ಅಂತ ಇದೆಯಾ ಅಸೆಟ್ ಅಕೌಂಟ್ ಅಲ್ಲಿ ಇದೆ ನೋಡ್ರಿ ಡೆಬಿಟ್ ಸೈಡ್ ಅಲ್ಲಿ ಇದೆ ಅಲ್ವಾ ಇದೆಯಾ
ಏನಿಲ್ಲ ಡೆಬಿಟ್ ಅಲ್ಲಿದೆ ಇಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಬಂತು ಬೈ ಅಸೆಟ್ ಅಕೌಂಟ್ ಎಷ್ಟು 10,000 ಕರೆಕ್ಟಾ ಅಸಲಿಗೆ ಎಷ್ಟಪ್ಪ ಕೊಡಬೇಕು ಹೈರ್ ವೆಂಡರ್ ಗೆ ಅಸಲಿಗೆ ಎಷ್ಟು ಕೊಡಬೇಕು 10,000 ಕೊಡಬೇಕು ಪ್ರತಿ ವರ್ಷ ಕರೆಕ್ಟಾ ಮೊದಲನೇ ವರ್ಷದ ಬಡ್ಡಿ ಎಷ್ಟು ಬಂದಿದೆ ನೋಡಿ 10,000 ಅದನ್ನ ಇಂಟ್ರೆಸ್ಟ್ ಅಂತ 10,000 ಒಟ್ಟು ಎಷ್ಟಪ್ಪ ಕೊಡಬೇಕು ಕೊಟ್ಟಿದ್ರೆ ತಾನೆ ಟು ಬ್ಯಾಂಕ್ ಅಕೌಂಟ್ 16,000 ಓಕೆನಾ ಅಲ್ಲಿಗೆ ಅಕೌಂಟ್ ಕ್ಲೋಸ್ ಆಗೋಯ್ತು ಎರಡನೇ ವರ್ಷ ಅಸಲಿಗೆ ಎಷ್ಟಪ್ಪ ಕೊಡಬೇಕು ಬಡ್ಡಿ ಎಷ್ಟು ಕೊಡಬೇಕು 6,000 ಕೊಡ್ಬೇಕು ಎರಡನೇ ವರ್ಷ 4,000 ಸುಮ್ಮನೆ ಕೂತ್ರು ಬೈತೀನಿ ಕರೆಕ್ಟಾ ಅಲ್ಲಿಗೆ ಎರಡನೇ ವರ್ಷ ಎಷ್ಟು ಕೊಟ್ರಿ ನೀವು ಕೊಟ್ರ ಮೂರನೇ ವರ್ಷ ಅಸಲಿಗೆ ಎಷ್ಟು ಕೊಡ್ಬೇಕು ಬಡ್ಡಿ ಎಷ್ಟು ಕೊಡ್ಬೇಕು ಒಟ್ಟು ಎಷ್ಟು ಕೊಟ್ರಿ ಕಸನ ಇದು ಕಷ್ಟನೇನ್ರು ಹೈರ್ ವೆಂಡರ್ ಅಕೌಂಟ್ ಆಯ್ತು ಈಗ ಇನ್ನೊಂದು ಅಕೌಂಟ್ ಇದೆ ಜಾಗನೇ ಇಲ್ಲ ಇದು ಬರ್ಬೇಕು ಹೌದಾ ಒಂದು ಕೆಲಸ ಮಾಡ್ರಿ ಫಸ್ಟ್ ಇದು ಬರ್ಕೊಂಡ್ಬಿಟ್ರಿ ಆಮೇಲಿಂದ ಲಾಸ್ಟ್ ಅಕೌಂಟ್ ಹೇಳ್ಬೋದು ಈಗ ಇಂಟ್ರೆಸ್ಟ್ ಅಕೌಂಟ್ ಹೆಂಗ್ ಮಾಡೋದು ನೋಡಿ ನಮ್ಗೆ ನಾಲ್ಕು ಅಕೌಂಟ್ ಮಾಡ್ಬೇಕಾಗುತ್ತೆ ಅಸೆಟ್ ಅಕೌಂಟ್ ಡಿಪ್ರಿಸಿಯೇಷನ್ ಅಕೌಂಟ್ ಹೈಯರ್ ವೆಂಡರ್ ಅಕೌಂಟ್ ಇದಾದ್ಮೇಲಿಂದ ಒಂದು ಇಂಟ್ರೆಸ್ಟ್ ಅಕೌಂಟ್ ಮಾಡ್ಬೇಕು ಏನ್ ಅಕೌಂಟ್ ಇಂಟ್ರೆಸ್ಟ್ ಅಕೌಂಟ್ ಹೆಂಗ್ ಮಾಡೋದು ಇಂಟ್ರೆಸ್ಟ್ ಅಕೌಂಟ್ ಅಂತ ತೋರಿಸ್ತೀನಿ ಓಕೆನಾ ನೋಡಿ ನಿಮ್ಗೆ ಹೈಯರ್ ವೆಂಡರ್ ಗೆ ತಾನೇ ನೀವು ಬಡ್ಡಿ ಕೊಡೋದು ಬಡ್ಡಿ ಯಾರಿಗಪ್ಪ ಕೊಡೋದು ಹೈಯರ್ ವೆಂಡರ್ ಗೆ ಮೊದಲನೇ ವರ್ಷ ಎಷ್ಟಪ್ಪ ಕೊಟ್ಟಿದ್ದೀರಾ ಇಲ್ಲಿ ಬೋರ್ಡ್ ನೋಡ್ಬೇಕು ಮೊದಲನೇ ವರ್ಷ ಎಷ್ಟು ಕೊಟ್ಟಿದ್ದೀರಾ ಇಂಟ್ರೆಸ್ಟ್ ಯಾರು ಕೊಟ್ಟಿದ್ದೀರಾ ಹೈಯರ್ ವೆಂಡರ್ ಕೊಟ್ಟಿದ್ದೀರಾ ಇಲ್ಲಿ ನಾವು ಮಾಡ್ತಾ ಇರೋದು ಎಂತ ಅಕೌಂಟ್ ಇಂಟ್ರೆಸ್ಟ್ ಅಕೌಂಟ್ ಕರೆಕ್ಟಾ ಹಾಗಾದ್ರೆ ಇಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಇದ್ದಾನೆ ಇಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಹೈಯರ್ ವೆಂಡರ್ ಗೆ 6,000 ಇಂಟ್ರೆಸ್ಟ್ ಕಟ್ಟಬೇಕು ಕರೆಕ್ಟ್ ಏನಪ್ಪ ನೀವು ಇಂಟ್ರೆಸ್ಟ್ ಕಟ್ಟಿದ್ರೆ ನೀವು ಪರ್ಚೇಸ್ ಮಾಡಿದವರು ನಿಮಗೆ ಅದು ಎಕ್ಸ್ಪೆನ್ಸಸ್ ಇನ್ಕಮ್ ಎಕ್ಸ್ಪೆನ್ಸಸ್ ಹೌದಾ ಅದನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ ಆಗೋಯ್ತು 6,000 ಎರಡನೇ ವರ್ಷ ಎಷ್ಟಪ್ಪ ಕೊಡ್ಬೇಕು ಇಂಟ್ರೆಸ್ಟ್ ಅದನ್ನ ಯಾರು ಕೊಡ್ಬೇಕು ಹೈಯರ್ ವೆಂಡರ್ ಕೊಡ್ಬೇಕು 4,000 ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಷ್ಟಪ್ಪ 4,000 ಕರೆಕ್ಟಾ ಮೂರನೇ ವರ್ಷ ಎಷ್ಟಪ್ಪ ಕೊಡ್ಬೇಕು ಹೈಯರ್ ವೆಂಡರ್ ಗೆ 2,000 ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀಯ ಪಿ ಅಂಡ್ ಎಲ್ ಅಕೌಂಟ್ ಮುಗೀತಾ ಮುಗೀತು ಇಷ್ಟೇನಪ್ಪ ಬರಲ್ವಾ ಮಾಡಕ್ಕೆ ಸೊ ಹೈಯರ್ ವೆಂಡರ್ ಅಕೌಂಟ್ ಕೇಳಿದ್ರೆ ಡಿಪ್ರಿಸಿಯೇಷನ್ ಅಕೌಂಟ್ ಮಾಡಿ ಸಾರಿ ಅಸೆಟ್ ಅಕೌಂಟ್ ಕೇಳಿದ್ರೆ ಡಿಪ್ರಿಸಿಯೇಷನ್ ಅಕೌಂಟ್ ಮಾಡಿ ಹೈಯರ್ ವೆಂಡರ್ ಕೇಳಿದ್ರೆ ಇಂಟ್ರೆಸ್ಟ್ ಅಕೌಂಟ್ ಆವಾಗ ಡೆಬಿಟ್ ಇಲ್ಲದನ್ನ ಕ್ರೆಡಿಟ್ ಆಗ್ತಾ ಈಸಿಯಾಗಿ ಮಾಡ್ಕೋಬಹುದು ಅರ್ಥ ಆಯ್ತಾ ಬರ್ತೀವಿ